ಪೂರ್ವ ಇದ್ದ ಸಾರಿಗೆ ಪುನಾರಂಭ ಮತ್ತು ನೂತನ ಅತಿ ಅತ್ಯವಶ್ಯ ಹುಬ್ಬಳ್ಳಿ ಸಿದ್ದಾಪುರ ಧಾರವಾಡ ಸಿದ್ದಾಪುರ ಮಣಿಪಾಲ್ ಧರ್ಮಸ್ಥಳ ಬಸ್ ಪ್ರಾರಂಭಿಸುವ ಕುರಿತು ಮಾನ್ಯರೇ, ತಮಗೆ ಕೋವಿಡ್ ಪೂರ್ವ ಇದ್ದ ಬಸ್ಸುಗಳು ರದ್ದಾದುದರಿಂದ ಸಾಮಾನ್ಯ ಆರ್ಥಿಕ ಸಬಲರಲ್ಲದ ಪ್ರಯಾಣಿಕರು, ವಿದ್ಯಾರ್ಥಿಗಳು, ವಯೋವೃದ್ಧರು, ವ್ಯವಹಾರಸ್ಥರು, ಕಚೇರಿ ಕೆಲಸಕ್ಕೆ ತೆರಳುವ ಸರ್ಕಾರಿ ಮತ್ತು ಖಾಸಗಿ ನೌಕರರು ಹಾಗೂ ಇತರೆ ಎಲ್ಲ ವರ್ಗದ ಪ್ರಯಾಣಿಕರಿಗೆ ಆಗುತ್ತಿರುವ ತೊಂದರೆಯನ್ನು ವಿವರಿಸಿ ದಿನಾಂಕ 23/9/22 ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕನ್ನಡ ಹಾಗೂ ಮಾನ್ಯ ಸಾರಿಗೆ ಸಚಿವರು, ಜಿಲ್ಲಾಧಿಕಾರಿಗಳು, ಕಾರವಾರ ಸಾರಿಗೆ ಜಿಲ್ಲಾ ಅಧಿಕಾರಿಗಳು ಮತ್ತು ತಮಗೆ ಮನವಿ ಸಲ್ಲಿಸಿರುತ್ತೇವೆ. ಅದಕ್ಕುತ್ತರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಸಚಿವಾಲಯದಿಂದ ಪತ್ರ ದಿನಾಂಕ 7/10/22 ಪತ್ರ ಸಂಖ್ಯೆ CM1BGRS ಮತ್ತು 50/696/2022 ಮನವಿಯ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಲು ವಾಹನ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಪತ್ರ ಬರೆದಿದ್ದು, ಸಂಸ್ಥೆಯ ಅಧಿಕಾರಿಗಳು ಇಲ್ಲಿಯವರೆಗೆ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿರುವುದಿಲ್ಲ. ಅಧಿಕಾರಿಗಳಿಗೆ ಕರೆ ಮಾಡಿ ವಿಚಾರಿಸಿದರೆ ಅಸಂಬದ್ಧ ಮತ್ತು ಉಡಾಪೆ ಉತ್ತರ ಬರುತ್ತಿದೆಯೇ ಹೊರತು ಯಾವುದೇ ಸಕಾರಾತ್ಮಕ ಬೆಳವಣಿಗೆ ಕಂಡು ಬಂದಿರುವುದಿಲ್ಲ. ಸಿದ್ದಾಪುರಕ್ಕೆ ಸುಸಜ್ಜಿತ ಆಸ್ಪತ್ರೆ ಇಲ್ಲದಿರುವುದರಿಂದ ಪ್ರಥಮ ಸಲ ಆಂಬ್ಯುಲೆನ್ಸ್ನಲ್ಲಿ ಮಣಿಪಾಲ್, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ ಯಾವುದಾದರೊಂದು ಊರಿಗೆ ಸುಸಜ್ಜಿತ ಆಸ್ಪತ್ರೆಗೆ ಸೌಲಭ್ಯಕ್ಕೆ ತೆರಳಿ ಗುಣಮುಖರಾಗಿ ಬರುತ್ತಿದ್ದಾರೆ. ತದನಂತರ ಪ್ರತಿ ಸಲ ಚಿಕಿತ್ಸೆಗೆ ಪುನಃ ಆಸ್ಪತ್ರೆಗೆ ತೆರಳಲು ಅನಿವಾರ್ಯ ಇಂತಹ ಸನ್ನಿವೇಶದಲ್ಲಿ ಆಸ್ಪತ್ರೆಗೆ ಹೋಗಲು ಸಿದ್ದಾಪುರದಿಂದ ಯಾವುದೇ ಬಸ್ ಸಂಚಾರ ಇರುವುದಿಲ್ಲ. ಖಾಸಗಿ ವಾಹನವನ್ನೇ ಅವಲಂಬಿಸಿ ಹೋಗುವುದು ಆರ್ಥಿಕ ಸದೃಢರಲ್ಲದ ಸಾಮಾನ್ಯ ವಯೋವೃದ್ಧ ಅನಾರೋಗ್ಯ ಪ್ರಯಾಣಿಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಆರ್ಥಿಕವಾಗಿ ತುಂಬಾ ಎಚ್ಚರಿತರಾಗುತ್ತಿದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷ ಗತಿಸಿದರೂ ಸಹ ಆಸ್ಪತ್ರೆಗೆ ಹೋಗಲು ಸೂಕ್ತ ಹಗಲು ರಾತ್ರಿ ಬಸ್ ಸಂಚಾರ ಕಲ್ಪಿಸದಿರುವುದು ಅಧಿಕಾರಿಗಳ ಉದಾಸೀನತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು ಎಷ್ಟು ವರ್ಷಗಳ ಕಾಲ ಸಿದ್ದಾಪುರ ತಾಲೂಕಿನ ಹಿರಿಯ ವಯೋವೃದ್ಧರು, ಅನಾರೋಗ್ಯ ಜನರು ಪರದಾಡಬೇಕು ತಿಳಿಯದಾಗಿದೆ. ಸಾರಿಗೆ ವಿಭಾಗವು ಮೂಲಭೂತ ಸೌಕರ್ಯಗಳಲ್ಲಿ ಅತಿ ಅತ್ಯವಶ್ಯ ದೇವಾಲಯ ಎಂಬುದು ಸಾರಿಗೆ ಹಿರಿಯ ಅಧಿಕಾರಿಗಳು ಮರೆತಿರುವಂತೆ ಕಾಣುತ್ತಿದೆ. ಸಾರಿಗೆ ಸಂಸ್ಥೆಯನ್ನು ಕೇವಲ ವ್ಯಾಪಾರಿ ವಲಯವನ್ನಾಗಿ ಪ್ರವರ್ತಿಸಲು ಅಧಿಕಾರಿಗಳು ಪ್ರಯತ್ನಿಸುತ್ತಿರುವುದು 100ಕ್ಕೆ 100 ಸತ್ಯ. ಹಲವಾರು ವರ್ಷಗಳಿಂದ ಉತ್ತಮ ಆದಾಯ ತರುತ್ತಿದ್ದ ಬಸ್ಸುಗಳನ್ನು ಪ್ರಾರಂಭಿಸಿ ಪುನರಾರಂಭ ಆದ ಮಾಹಿತಿಯನ್ನು ಯಾವುದೇ ಬಸ್ ನಿಲ್ದಾಣದಲ್ಲಿ ಅಳವಡಿಸದೆ ಒಂದು ವಾರದಲ್ಲಿ ಆದಾಯ ಬರುತ್ತಿಲ್ಲವೆಂದು ರದ್ದು ಮಾಡುವುದು ಮೊಂಡತನ, ಅಸಮರ್ಪಕ ನಿರ್ವಹಣೆಗೆ ಅಸಡ್ಡೆ ಇಲ್ಲದೆನ್ನ ಪರಿಣಾಮ ಆರ್ಥಿಕ ಸಬರಲಲ್ಲದ ಬಡ ಪ್ರಯಾಣಿಕರು, ವಿದ್ಯಾರ್ಥಿಗಳು, ವಯೋವೃದ್ಧರು, ಸರ್ಕಾರಿ ಮತ್ತು ಖಾಸಗಿ ಕಚೇರಿ ನೌಕರರು, ವ್ಯವಹಾರಸ್ಥರು ಹಾಗೂ ಎಲ್ಲ ವರ್ಗದ ನಿತ್ಯ ಪ್ರಯಾಣಿಕರು ಇವರ ಚೆಲ್ಲಾಟದಿಂದ ಪರದಾಡುತ್ತಿದ್ದಾರೆ. ಈ ಎಲ್ಲ ಸಮಸ್ಯೆಯನ್ನು ಮನಗಂಡು ಇನ್ನಾದರೂ ಸಾರಿಗೆ ವ್ಯವಸ್ಥೆ ಸರಿಪಡಿಸಿ ನಿತ್ಯ ಪ್ರಯಾಣಿಕರಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದ ಕೋವಿಡ್ ಪೂರ್ವದಲ್ಲಿ ಇದ್ದ ಸಾರಿಗೆ ಸಂಚಾರ ಪುನಾರಂಭಿಸುವುದರ ಜೊತೆಗೆ ಸುಸಜ್ಜಿತ ಆಸ್ಪತ್ರೆಗೆ ತೆರಳಲು ಹಗಲು ಮತ್ತು ರಾತ್ರಿ ಹುಬ್ಬಳ್ಳಿ ಸಿದ್ದಾಪುರ ಮಂಗಳೂರು ಏರ್ಸೆಗಡೆ ಆಸ್ಪತ್ರೆ ಮತ್ತು ಧಾರವಾಡ ಸಿದ್ದಾಪುರ ಮಣಿಪಾಲ್ ಧರ್ಮಸ್ಥಳ ಬಸ್ ಸಂಚಾರ ಪ್ರಾರಂಭಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಗೌರವ ಈ ಪೂರ್ವದಲ್ಲಿ ಸಲ್ಲಿಸಿದ ಮನವಿಯ ಮುಖಪತಿಯನ್ನು ಲಗತ್ತಿಸಿದೆ. ಗೌರವಪೂರ್ವಕವಾಗಿ ನಿಯಂತ್ರಣಾಧಿಕಾರಿಗಳು KWKSRTC ಸಿದ್ದಾಪುರ, ಮಾನ್ಯ ವಿಭಾಗೀಯ ಅಧಿಕಾರಿಗಳು NWKRTC ವಿಭಾಗ, ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು NWKRTC ಕೇಂದ್ರೀಯ ಕಚೇರಿ ಗೋಕುಲ್ ರೋಡ್ ಹುಬ್ಬಳ್ಳಿ, ಮಾನ್ಯ ಸಾರಿಗೆ ಸಚಿವರು ಕರ್ನಾಟಕ ಸರ್ಕಾರ, ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ತರ ಕನ್ನಡ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕನ್ನಡ, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರುಗಳಿಗೆ ಕಳುಹಿಸಲಾಗಿದೆ.